ದೇಶಾದ್ಯಂತ ಸಂಜೀವಿನಿ ಸಿಗತೆ ಜನರು ಸಾಕಷ್ಟು ಪರದಾಟವನ್ನ ನಡೆಸ್ತಾ ಇದ್ದಾರೆ ಆದರೆ ದೇಶದಲ್ಲಿ ಮೂರು ರಾಜ್ಯಗಳಲ್ಲಿ ಲಸಿಕೆ ವ್ಯರ್ಥ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕು ಈಗಾಗಲೇ ಲಸಿಕೆಗಾಗಿ ಸಾಕಷ್ಟು ಕ್ಯೂಗಳು ಗಮನಿಸಬಹುದು ಜನರು ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಹಾಗಾದ್ರೆ ಯಾವ ಯಾವ ರಾಜ್ಯದಲ್ಲಿ ಲಸಿಕೆ ವ್ಯರ್ಥ ಆಗ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸಬೇಕು ಹರಿಯಾಣದಲ್ಲಿ ಅತಿ ಹೆಚ್ಚು ಕೊರೋನಾ ಲಸಿಕೆ ವ್ಯರ್ಥ ಆಗ್ತಾ ಇದೆ ಇದರ ಜೊತೆಗೆ ಎರಡನೇ ಸ್ಥಾನವನ್ನ ಅಸ್ಸಾಂ ಪಡೆದುಕೊಂಡ್ರೆ ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ಇಲ್ಲಿ ಲಸಿಕೆ ವ್ಯರ್ಥ ಆಗ್ತಾ ಇದೆ ಅಂತ ಮಾಹಿತಿ ಕೇಂದ್ರ ಆರೋಗ್ಯ ಇಲಾಖೆ ಸಚಿವಾಲಯದಿಂದ ಮಾಹಿತಿ ಹೊರಬಂದಿದೆ ಹರಿಯಾಣದಲ್ಲಿ ಶೇಕಡಾ 6.49 ರಷ್ಟು ಲಸಿಕೆ ವ್ಯರ್ಥ ಆದ್ರೆ इन असम शेकड़ा 5.9 रु व्यर्थ आगता है राजस्थान शेकड़ा 5.68 रु लसिके व्यर्थ आगता है केंद्र आरोग्य सचिवालयवे माहितियन्ना समतोलन हंचोदक्कू कूड़ा सरकार सूक्तवादंत निर्धारवन्न क्रमगळन्न तेगेदुकोळ्ळबेकागिदे गमनिसबहुदु राज्यदल्लि साकष्टु लसिकेय ಪ್ರಮಾಣ ಕಡಿಮೆ ಇದೆ ಹಾಗಾಗಿ ಜನ ಇವತ್ತು ತುಂಬಾ ಜನ ಹಾಸ್ಪಿಟಲ್ ಗಳಲ್ಲಿ ಬಂದು ಲಸಿಕೆ ಸಿಗದೆ ವಾಪಸ್ ಆಗಿದ್ದಾರೆ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಗದಿತ ಪ್ರಮಾಣದಲ್ಲಿ ಲಸಿಕೆ ಸಿಗ್ತಾ ಇಲ್ಲ ಕೇವಲ 5 ಲಕ್ಷ ಡೋಸ್ ಅಷ್ಟು ಮಾತ್ರ ರಾಜ್ಯಕ್ಕೆ ಈಗ ಲಸಿಕೆ ಬಂದಿರೋದ್ರಿಂದ ಇದನ್ನ ದುಪ್ಪಟ್ಟಾಗಿ ಪಡೆದುಕೊಳ್ಳೋರು ಇದ್ದಾರೆ ಕೊರೋನಾ ಎರಡನೇ ಅಲೆಗೆ ನಂತರ ಸಾಕಷ್ಟು ಜನ ಲಸಿಕೆಯನ್ನ ಪಡೆದುಕೊಳ್ಳತಾ ಇದ್ದಾರೆ ಜೊತೆಗೆ 18 ವರ್ಷ ಮೇಲ್ಪಟ್ಟವರು ಕೂಡ ಕೊರೋನಾ ಲಸಿಕೆಯನ್ನ ಹಾಕೋಬೇಕು ಅಂತ ಅಭಿಯಾನವನ್ನೇ ಶುರು ಮಾಡಲಾಗಿತ್ತು ಆದರೆ ಲಸಿಕೆ ಮಹಾ ಅಭಿಯಾನ ಶುರುವಾಯಿತು ಆದರೆ ಲಸಿಕೆ ಆಹಾಕಾರ ರಾಜ್ಯದಲ್ಲೂ ಕೂಡ ಕಂಡುಬರ್ತಾ ಇದೆ ಆದರೆ ಈ ಮೂರು ರಾಜ್ಯಗಳಲ್ಲಿ ಲಸಿಕೆ ವ್ಯರ್ಥ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕು ಸಂಬಂಧಪಟ್ಟ ಇಲಾಖೆಗಳು ಇದರತ್ರ ಗಮನ ಹರಿಸಬೇಕಾಗಿದೆ ಯಾಕಂದ್ರೆ ಲಸಿಕೆ ಸಿಗದೆ ಸಾಕಷ್ಟು ಜನ ಈಗ ಪರದಾಟವನ್ನ ನಡೆಸ್ತಾ ಇದ್ದಾರೆ ವಾಪಸ್ ಕಳಿಸ್ತಾ ಇದ್ದಾರೆ ಕೋವಿನ್ ಆಪ್ ನಲ್ಲಿ ನೋಂದಾವಣಿ ಮಾಡ್ಕೊಂಡ್ರು ಕೂಡ ನಿಗದಿತ ಸಮಯವನ್ನ ಅವರಿಗೆ ವ್ಯಾಕ್ಸಿನ್ ಹಾಕೋದಕ್ಕೆ ಕೊಟ್ಟರು ಕೂಡ ಅದೇ ದಿನ ಅವರಿಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಏನು ಕೆಲವೊಂದಷ್ಟು ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನ್ ಕೊರತೆ ಉಂಟಾಗ್ತಾ ಇದೆ ಕೇವಲ 15 ಜನಕ್ಕೆ ಅಥವಾ 20 ಜನಕ್ಕೆ ಹಾಕೋದಕ್ಕೆ ಮಾತ್ರ ಇರುತ್ತೆ ಆದರೆ ಜನ 100 ಕ್ಕಿಂತ ಮೇಲೆ ಬರ್ತಾ ಇದ್ದಾರೆ ಇದನ್ನ ಗಮನಿಸಬೇಕು ಸಂಜೀವಿನಿ ಸಿಗದೆ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ ಇತ್ತ ಈ ಮೂರು ರಾಜ್ಯಗಳಲ್ಲಿ ವ್ಯರ್ಥ ಆಗ್ತಾ ಇರೋದನ್ನ ಅಧಿಕಾರಿಗಳು ಸಚಿವರು ಇದನ್ನ ಗಮನಹರಿಸಿ ಎಲ್ಲಾ ರಾಜ್ಯಗಳಿಗೆ ಲಸಿಕೆ ಸೂಕ್ತವಾಗಿ ಹಂಚಿಕೆ ಮಾಡುವ ತರ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ